ಹುಷಾರಾಗ್ ನೀರಲ್ಲಿ ಆಟ ಆಡ್ರು, ಎಲ್ಲರೂ ಮುಳುಗೋಗ್ಬಿಟ್ಟಿರಾ. ಅಜ್ಜಿ ನೀನ್ ಸ್ವಲ್ಪ ಸುಮ್ಮನೆ ನಿಂತ್ಕೋ, ನಾವಿಲ್ಲಿ ಮುಳುಗೋಗಕ್ಕೆ ಕೆರೆಲೋ ಬಾವಿಲೋ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಇದೀವಿ. ನಮ್ಮ ಅರ್ಧದಷ್ಟು ನೀರಿಲ್ಲ, ಇಲ್ಲ ಆಟ ಆಡ್ಬಿಟ್ಟು ಬರ್ತೀವಿ. ನೀನ್ ಸುಮ್ನೆ ಆ ಕಡೆ ಎಲ್ಲಾದ್ರೂ ಹೋಗಿ ನಿಂತ್ಕೋ. ಅಯ್ಯೋ ಆದ್ರೂ ನೀರು ಅಂದ್ರೆ ಭಯ ಕಂಡ್ರವ, ಹುಷಾರಾಗ್ ಆಟ ಆಡಿ ಆಯ್ತಾ. ಹ್ಮ್ ಇರು, ನಾವಿಲ್ಲಿ ಡಿಸ್ಕಷನ್ ಮಾಡ್ತಿದೀವಿ ಯಾರ್ ಎಲ್ಲಿಂದ ಜಂಪ್ ಮಾಡೋದು ವಾಟರಿಗೆ ಅಂತ. ಜಂಪ್ ಎಲ್ಲ ಮಾಡೋದ್ ಬೇಡ ಕಂಡ್ರು, ಜಾಸ್ತಿ ನೀರಿಲ್ಲ ಪೂಲ್ ಅಲ್ಲಿ, ಮೇಲಿಂದ ಜಂಪ್ ಮಾಡಿದ್ರೆ ಆಮೇಲೆ ಸೊಂಟನ ತಲೆನ ಒಡೆದೋಗುತ್ತೆ, ಹಂಗಾಗಿ ಇಲ್ಲೇ ನೀರಿಗೆ ಇಳಿದ್ಬಿಟ್ಟು ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಮಾಡೋಣ ಆಯ್ತಾ. ನಡೀರಿ ಬೇಗ ಎಲ್ಲರೂ ಸ್ವಿಮ್ಮಿಂಗ್ ಮಾಡೋಣ. ಬರೀ 1 ಗಂಟೆ ಅಷ್ಟೇ ಟೈಮ್ ಇರೋದು, 1 ಗಂಟೆಗೆ 50 ರೂಪಾಯಿ ಕೊಟ್ಟಿದೀವಿ. ಇವಾಗ 1 ಗಂಟೆ ಕಳೆದು ಹೋಗ್ಬಿಟ್ರೆ ಅವ್ರು ನಮ್ಮನ್ನ ಈ ವಾಟರ್ ಪಾರ್ಕ್ ಇಂದ ಆಚೆ ಕಳಿಸ್ತಾರೆ. ಅವ್ರು ಆಚೆ ಕಳ್ಸಕ್ಕಿಂತ ಮುಂಚೆ ಚೆನ್ನಾಗಿ 1 ಗಂಟೆ ಸ್ವಿಮ್ಮಿಂಗ್ ಮಾಡಿ ವಾಟರ್ ಅಲ್ಲಿ ಆಟ ಆಡಿ ಎಂಜಾಯ್ ಮಾಡೋಣ ಆಯ್ತಾ. ನೀವೆಲ್ಲ ಸ್ವಿಮ್ಮಿಂಗ್ ಮಾಡಿ, ನನಗೆ ಯಾಕೋ ವಾಟರ್ ಅಲ್ಲಿ ಇಳಿಯಕ್ಕೆ ಭಯ ಆಗ್ತಿದೆ. ನಾನಂತೂ ವಾಟರ್ ಗೆ ಇಳಿಯಲ್ಲಪ್ಪ. ಯಾಕೆ ಹೆದರ್ಕೊಂತಿದೀಯಾ? ಬಾ, ನಾನು ನಿನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ, ಬಾ ನನ್ನ ಕೈ ಹಿಡ್ಕೋ, ಹೆಂಗ್ ಸ್ವಿಮ್ ಮಾಡೋದು ಅಂತ ಹೇಳ್ಕೊಟ್ಟು ಕಲಿಸ್ತೀನಿ. ಬೇಡ ಕಣೋ, ನನಗಂತೂ ಯಾಕೋ ಹೆದರಿಕೆ ಆಗ್ತಿದೆ. ಅಮ್ಮನ ಹತ್ರ 50 ರೂಪಾಯಿನ ಧೈರ್ಯದಿಂದ ಇಸ್ಕೊಂಬಂದೆ ವಾಟರ್ ಅಲ್ಲಿ ಆಟ ಆಡ್ಬೋದು ಅಂತ. ಇದು ಯಾಕೋ ತುಂಬಾ ಉದ್ದ ಇದೆ, ನನಗೆ ಇಳಿಯಕ್ ಭಯನಪ್ಪ. ಭಯ ಏನಕ್ಕೆ, ನಾನು ಇದೀನಲ್ಲ ಬಾ ಕೈ ಹಿಡ್ಕೋ, ನಾನ್ ನಿನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ, ಕೈ ಕೈ ಹಿಡ್ಕೊಂಡೆ ಇಬ್ರು ಸ್ವಿಮ್ಮಿಂಗ್ ಮಾಡೋಣ. ಅಜ್ಜಿ ಅಜ್ಜಿ ನೋಡಜ್ಜಿ, ಅವನ್ನ ಅವಳಿಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಅಂತ ಕರಿತಿದಾನೆ ನೋಡು, ಅವನಿಗೆ ಕ್ಲಾಸ್ ತಗೋ ಚೆನ್ನಾಗಿ. ಬೇಡ ಕಣೋ ಗಿರೀಶ, ನೀನು ಸ್ವಿಮ್ಮಿಂಗ್ ಮಾಡು, ನಾನು ಇಲ್ಲೇ ಕುತ್ಕೊಂಡು ನೋಡ್ತೀನಿ. ಆಯ್ತು ಕಣೆ, ನೆಕ್ಸ್ಟ್ ಟೈಮ್ ನಾನು ನೀನು ಇಬ್ರೆ ವಾಟರ್ ಪಾರ್ಕ್ ಗೆ ಬರೋಣ, ಆಮೇಲೆ ನಾನು ನಿನಗೆ ಸ್ವಿಮ್ಮಿಂಗ್ ಹೇಳ್ಕೊಡ್ತೀನಿ ಆಯ್ತಾ. ಇವತ್ ನಾನು ಸ್ವಿಮ್ಮಿಂಗ್ ಮಾಡ್ತೀನಿ, ನೋಡ್ತಾ ಇರು ಹೇಗ್ ಸ್ವಿಮ್ಮಿಂಗ್ ಮಾಡೋದು ಅಂತ, ನೋಡ್ತಾ ನೋಡ್ತಾ ಕಲ್ತ್ಕೊ ಆಯ್ತಾ. ಹ್ಮ್ ಸರಿ ಕಣೋ ಗಿರೀಶ. ಸ್ವಿಮ್ಮಿಂಗ್ ಪೂಲ್ ವಾಟರ್
ವಿಷ, ಆ ವೆಂಕಟೇಶನ ಸುಸ್ಸು ಮಾಡಿಲ್ವಂತೆ. ಪೂಲ್ ವಾಟರ್ ಕ್ಲೀನ್ ಆಗಿದೆ, ನನ್ ಬಾಯಿ ಎಲ್ಲಕ್ಕಿ ಗುಳು ಗುಳು ಮಾಡ್ತೀನಿ ನೋಡಿ ಇವಾಗ. ಅಯ್ಯೋ ಚುಪ್ಪಿ, ಅದು ಈ ವಾಟರ್ನ ಬಾಯಿಗೆ ಹಾಕಬೇಡಕಣೆ, ಅದು ನಂಗೆ ತುಂಬಾ ಅರ್ಜೆಂಟ್ ಆಗ್ಬಿಟ್ಟಿತ್ತ. ಅದಕ್ಕೆ ವಾಶ್ರೂಮ್ ವರ್ಗ ಯಾರು ನಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಮೆಲ್ಲ ಪೂಲ್ ಒಳಗಡೆ ಸುಸ್ಸು ಮಾಡ್ಬಿಟ್ಟಿದೀನಿ ಕಣೆ. ಬಾಯಿಗಂಗೆಲ್ಲ ಈ ವಾಟರ್ ಹಾಕೋಬೇಡ, ಆಮೇಲೆ ಪ್ರಾಬ್ಲಮ್ ಆಗ್ಬಿಡುತ್ತೆ, ಹುಷಾರಿಲ್ದಂಗ ಆಗ್ಬಿಡುತ್ತೆ ನಿನಗೆ. ಅಯ್ಯೋ ನಿನ್ ಬಾಯಿಗಿಷ್ಟು ಏನು, ನೀನು ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ವಾ? ಈ ಪೂಲ್ ಒಳಗಡೆ ಸುಸ್ಸು ಮಾಡ್ಬಿಟ್ಟಿದೀಯ, ಅದು ನಾನ್ ಬರೆ ಬಾಯೊಳಗ್ ಪೂಲ್ ವಾಟರ್ ಹಾಕೊಂಡು ಗುಳುಗುಳು ಮಾಡಲ್ಲ ಹೋಗದ್ಬಿಟ್ಟೆ. ಚೀ, ನಂಗೆ ವಾಂತಿ ಬರೋದಾಗ್ತಿದೆ. ಇರು ಇರು, ಅಜ್ಜಿಗೆ ಹೇಳ್ತೀನಿ. ಅಲ್ಲೇ ರೆಡ್ ಕಲರ್ ಬಟನ್ ಕಾಣ್ತಿದ್ಯಲ್ಲ ಸಬ್ಸ್ಕ್ರೈಬ್, ಅದನ್ನ ಒತ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.